ಜನ ಅಂತ ಅಂದ್ರೆ ಕಂದಾಯನೇ ಕೊಡಲ್ಲ, ಟ್ಯಾಕ್ಸೆ ಕೊಡೋದಿಲ್ಲ. ಆ ಟ್ಯಾಕ್ಸ್ ಇಲ್ಲದ್ಮೇಲೆ ಇವನು ಸೈನ್ಯ ಹೇಗೆ ಮೇಂಟೈನ್ ಮಾಡ್ತಾನೆ, ಡೆವಲಪ್ಮೆಂಟ್ ಏನ್ ಮಾಡ್ತಾನೆ, ರಸ್ತೆ ಹೇಗೆ ಮಾಡ್ತಾನೆ, ಕಣಕಟ್ಟೆ ಹೇಗೆ ಕಟ್ತಾನೆ, ಇಲ್ಲ ಕೆಲಸಗಳು ನಡೀತಾ ಇಲ್ಲ. ಆಗ ಜನಗಳು ಅವನಿಗೆ ಗೌರವನೇ ಕೊಡಲ್ಲ. ಇವನು ರಾಜನಾಗಿರುವಂತ ಈ ಭರತ ಬೀದಿಯಲ್ಲಿ ಹೋಗ್ತಾ ಇದ್ರೆ ಜಗಲಿ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾ ಇರುವಂತ ಯಾರು ಎದ್ದು ನಿಂತ್ಕೊಳ್ಳೋದೇ ಇಲ್ಲ. ಅವಾಗ ಭರತ ಕೇಳ್ತದೆ, ಏನೇ ನಾನು ರಾಜನಾಗಿರೋನು ಬಂದ್ರೆ ನೀವು ಗೌರವ ತೋರಿಸೋಕ್ಕೆ ಏನಾಗಿದೆ ನಿಮ್ಗೆ ಅಂತವ. ಅವನು ಕೇಳ್ತಾನೆ, ಬುದ್ಧಿಯವರೇ ಇದು ಏನೂ ಇಲ್ಲ, ನೀವು ಬಂದ್ರೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗಬೇಕು. ತಾವು ಒಂದು ಕೆಲಸ ಮಾಡಿ, ನಿಮ್ಮ ಕುತ್ತಿಗೆಗೆ ಒಂದು ಗಂಟೆ ಕಟ್ಕೊಂಬಿಡಿ, ನೀವು ಬರುವಾಗ ಗಂಟೆ ಶಬ್ದ ಮರುತ್ತಲ್ಲ ನಾವೆಲ್ಲ ಎದ್ದಿಟ್ಕೊಂಡ್ಬಿಡ್ತೀವಿ ಅಂತವ. ಇದು ಜಾನಪದದೊಳಗೆ ಇಡೀ ಭಾರತದೊಳಗೆ ಹೋಗ್ತಿರುವಂತ ಕತೆ ಇದು. ಸರಿ, ರಾಮ ಬರ್ತದಲ್ಲ, ರಾಮ ಬಂದು ಅಧಿಕಾರ ಚಲಾಯಿಸುತ್ತಾನೆ, ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಕೆಲಸ ಮಾಡಬೇಕು. ಬೆಳೆದದ್ರೊಳಗೆ ಆರನೇ ಒಂದು ಭಾಗ ರಾಜಾದಾಯ ಅಂತ ಕೊಡ್ಲೇಬೇಕು ಅಂತ ರಾಮ ಕಾನೂನು ಮಾಡ್ತಾನೆ. ಅದುವರೆಗೆ ಇದನ್ನ ಯಾರೂ ಕಂದಾಯ ಕೊಡದೇ ಇರುವಂಥವರು ದೊಡ್ಡ ದೊಡ್ಡ ಜಮೀನ್ದಾರರುಗಳು ಇರ್ತಾರಲ್ಲ, ಅವರು ಎಲ್ಲ ಸೇರಿಕೊಂಡು ಒಂದು ಕೆಲಸ ಮಾಡ್ತಾರೆ, ಈ ರಾಮನ ಮೇಲೆ ಏನಾದ್ರು ಮಾಡಬೇಕು. ಯಾಕೆಂದ್ರೆ ನಮ್ಮ ಹತ್ರ ದುಡ್ಡೆಲ್ಲ ಕೇಳ್ತಾ ಇದ್ದಾನೆ ಇವನು ಹಾಗೆ ಅಂತ ಅವ್ರಿಗೆ ಯೋಚನೆ ಮಾಡ್ತಾರೆ. ಅವಾಗ ಅವರು ಒಂದು ರಾಮನ ಮೇಲೆ ಒಂದು ಕತೆ ಹಬ್ಬಿಸ್ಬೇಕು. ಏನಂತ ಹಬ್ಬಿಸ್ಬೇಕು? ಸಾಧಾರಣವಾಗಿ ಎರಡೇ ಎರಡು ಪಾಯಿಂಟ್ ತಗೊಳ್ಳಿ ಕತೆ ಹಬ್ಬಿಸೋದು. ಒಂದು, ಹಣ ತಿಂದುಬಿಟ್ಟಿರ್ತಾನೆ ಭ್ರಷ್ಟ ಇವನು. ಎರಡನೇದು, ಇವನ ನಡತೆ ಸರಿಯಾಗಿಲ್ಲ. ಆದರೆ ರಾಮನ ವಿಷಯದೊಳಗೆ ಹಣ ತಿಂದಿದ್ದಾನೆ ಅಂತ ಹೇಳೋಕೆ ಆಗಲ್ಲ, ಅವನಂಥ ಪ್ರಾಮಾಣಿಕ. ಮತ್ತೆ ಇವನೇನಾರು ಅಡ್ಡದಾರಿ ಹೋಗಿದ್ದಾನೆ ಅಂತ ಹೇಳೋಕೆ ಆಗಲ್ಲ, ಅವನಷ್ಟು ಪ್ರಾಮಾಣಿಕ. ಏನು ಮಾಡಬೇಕು? ಹಾಂ, ಅವನ ಹೆಂಡತಿ ಅಲ್ಲೆಲ್ಲೋ ರಾವಣ ಅನ್ನೋನ ವಶದಲ್ಲಿ ಒಂದು ವರ್ಷ ಇದ್ಲಂತಲ್ಲ, ಅವಳು ಕೆಟ್ಟೋಗಿದ್ದಾಳೆ ಅಂತ ಅವನು ಶುರು ಮಾಡೋಣ. ಅವಳು ಕೆಟ್ಟೋಗಿದ್ದಾಳೆ ಅಂಥವಳನ್ನು ತಂದು ಇವ್ರು ಸಿಂಹಾಸನದಲ್ಲಿ ತನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ದಾನಲ್ಲ, ಇದು ಯಾವ ಸೀಮೆ ರಾಜ ಇವನು ಅಂತ ಕತೆ ಶುರು ಮಾಡಿಬಿಡ್ತಾರೆ. ಇದು ಜನಗಳ ಅಭಿಪ್ರಾಯ, ಒಪಿನಿಯನ್ ಮೇಕರ್ಸ್. ನಮ್ಮ ಮೋದಿಯವರು ಡೆಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದಾಗ ಈ ಒಪಿನಿಯನ್ ಮೇಕರ್ಸ್ ಏನೇನೋ ಮಾಡಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಮೋದಿ ರಾಮ ಅಲ್ಲ, ಮೋದಿ ಕೃಷ್ಣ. ಇದು ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ರಾಮ ಯೋಚನೆ ಮಾಡ್ತಾನೆ ನೋಡಿ, ರಾಮನ ಆಲೋಚನೆಗೂ ಕೃಷ್ಣನ ಆಲೋಚನೆಗೂ ಇರುವಂಥ ವ್ಯತ್ಯಾಸನ. ರಾಮ ಆಲೋಚನೆ ಮಾಡ್ತಾನೆ, ಈ ಥರ ಜನಾಭಿಪ್ರಾಯ ಇರುವಾಗ ನಾನು ಅಹಿಂಸಾ ಮಾರ್ಗದಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿರ್ತಾನೆ. ರಾಮ ಏನು ಹೇಳಿ ಅಲ್ಲ, ಮಹಾವೀರ ಅವನು. ಆದರೆ ಈ ಅಹಿಂಸಾ ಮಾರ್ಗ ಅನ್ನೋದು ಒಂದು ಇದೆಯಲ್ಲ, ಅದು ಯಾಕೋ ಅವನಿಗೆ ಅವನ ಮನಸ್ಸಲ್ಲಿ ಬರುತ್ತೆ. ಅವನು ಎಲ್ಲ ವೇದ ಅದು ಎಲ್ಲನೂ ಓದಿರುವಂಥವ್ರು, ಅವನು ಮನಸ್ಸಲ್ಲಿ ಬರುತ್ತೆ. ಅದಕ್ಕೇನು ಮಾಡಬೇಕು? ಸೀತೆಯನ್ನು ಪರಿತ್ಯಾಗ ಮಾಡಿಬಿಡ್ತದೆ. ಅವಾಗ ಈ ಇವರು ಜನಗಳ ಬಾಯಿ ತಾನೇ ಕಟ್ಕೊಂಡು ಹೋಗುತ್ತೆ ಅಂತ ರಾಮ ತೀರ್ಮಾನ ಮಾಡ್ತಾನೆ. ಲಕ್ಷ್ಮಣ ಹೇಳ್ತಾನೆ, ಇದು ತಪ್ಪು, ನೀನು ಮಾಡ್ತಾ ಇರೋದು ಏನಿಲ್ಲ, ಗೂಢಚಾರ್ಯರನ್ನು ಬಿಟ್ಟು ಯಾರು ಈ ಒಪಿನಿಯನ್ ಮೇಕರ್ಸ್ ಇದ್ದಾರೆ ಅವರನ್ನು ಹಿಡಿದೊಂದು ಇಬ್ಬರಿಗೆ ನೇಣು ಗಟ್ಟಿಸ್ಬಿಡು, ಎಲ್ಲ ಬಾಯಿ ಮುಚ್ಕೊಂಡು ಹೋಗ್ತಾರೆ ಅಂತ ಲಕ್ಷ್ಮಣ ಹೇಳ್ತಾನೆ. ಯಾಕೋ ರಾಮನ ಮನಸ್ಸು ಆ ಕಡೆ ಹೋಗಲ್ಲ, ಇಲ್ಲ ನಾನು ಹಿಂಸೆ ದಾರಿಲೇ ಹೋಗ್ತೀನಿ, ನಾನು ಸಫರ್ ಮಾಡ್ತೀನಿ, ನನ್ನ ಹೆಂಡತಿ ಸಫರ್ ಮಾಡ್ತಾಳೆ. ಯಾಕೆ ಅಂದರೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಂಥ ರಾಣಿಯಾಗಿರುವಾಗ ಅವಳು ನನ್ನ ಜೊತೆಯಲ್ಲೇ ಸಫರ್ ಮಾಡಲಿ ಅಂತ ಅಂದು ಅವನನ್ನು ಬಿಟ್ಬಿಡ್ತಾನೆ. ಆಮೇಲೆ ಇವನು ಇಲ್ಲಿ ದಿನಾ ಮನೆಯೊಳಗೆ ದರ್ಬೆ ನೆಲದ ಮೇಲೆ ದರ್ಬೆ ಹಾಕೊಂಡು ಅದ್ರ ಮೇಲೆ ಮಲಗ್ತಾನೆ, ಮಂಚಿನ ಮೇಲೆ ಮಲಗಲ್ಲ ಅವರು, ಹಾಸಿಗೆ ಮೇಲೆ ಮಲಗೋದಿಲ್ಲ ಅವನು, ಅವನು ಸಫರ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಮ್ಗೆ ಏನು ಕಾಡುತ್ತೆ,
ವಾಲ್ಮೀಕಿಗಳು ಬರೆದಂತಹ ರಾಮಾಯಣದಲ್ಲಿ ರಾಮಾಯಣ ಈ ತ್ರೇತಾಯುಗ ಈ ಯುಗದಲ್ಲಿ ಕೃತಯುಗ ಕೃತಯುಗಕ್ಕೆ ಸತ್ಯಯುಗ ಅಂತ ಕರೀತಾರೆ ತ್ರೇತಾಯುಗ ದ್ವಾಪರ ಕಲಿಯುಗ ಈ ಮೊಟ್ಟ ಮೊದಲನೆಯ ಇದರಕ್ಕೆ ಏನು ಈ ಕೃತಯುಗದಲ್ಲಿ ಧರ್ಮಕ್ಕೆ ನಾಲ್ಕು ಕಾಲಗಳಿದ್ದುವಂತೆ ತ್ರೇತಾಯುಗ ಬರುವಂತೆ ಒಂದು ಕಾಲು ಕುಂಟಾಗೋಯ್ತಂತೆ ಮೂರೇ ಕಾಲು ಧರ್ಮ ಕೂಡ್ಕೊಂಡದ್ದು ದ್ವಾಪರ ಯುಗಕ್ಕೆ ಬರುವಂತೆ ಅದು ಹೋಗ್ಬಿಟ್ಟೆ ಎರಡೇ ಕಾಲು ಇದ್ದದ್ದು ಕಲಿಯುಗಕ್ಕೆ ಬರುವಂತೆ ಏನೂ ಇಲ್ಲ ಈ ಇದು ಒಂದು ರೂಪಕ ರೂಪದಲ್ಲಿ ಹೇಳ್ತಾರೆ ಇದು ನಮ್ಮ ಪುರಾಣದಲ್ಲೇ ಹೇಳ್ತಾರೆ ಈಗ ವಾಲ್ಮೀಕಿಗಳು ಈ ಆದರ್ಶದ ವ್ಯಕ್ತಿಯನ್ನು ಸೃಷ್ಟಿ ಮಾಡಿಕೊಡ್ತದೆ ರಾಮನು ಆದರ್ಶ ಸೀತೆಯು ಆದರ್ಶ ಲಕ್ಷ್ಮಣನು ಆದರ್ಶ ಎಲ್ಲರೂ ಆದರ್ಶ ಆದರ್ಶ ಅದನ್ನೇ ಮಾಡಿಟ್ಕೊಟ್ಟು ಆಯ್ತು ಆದ್ರೆ ರಾಮ ವೀರನೂ ಹೌದು ಅವನು ಈ ಧರ್ಮದ ಮಾರ್ಗದಲ್ಲೇ ಹೋಗ್ತೀನಿ ನಾನು ಸಫರ್ ಮಾಡ್ತೀನಿ ಆದರೆ ನನ್ನ ಪ್ರಜೆಗಳನ್ನ ನಾನು ಅಹಿಂಸಾ ಮಾರ್ಗದಿಂದ ನಾನು ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೊರಟ ರಾಮ ಲಕ್ಷ್ಮಣ ಹೇಳಿದ್ದ ಆ ದಾರಿ ನಡೆಯೋದಿಲ್ಲ ಪತ್ತೆ ಮಾಡಿ ಒಂದಿಬ್ಬರಿಗೆ ನೇಳ್ಗೊತ್ತು ಲಕ್ಷ್ಮಣನ ಮಾತನ್ನ ರಾಮ ಕೇಳಲಿಲ್ಲ ಅವಾಗ ಇದು ವಿಧ್ವಂಸವಾಗಿ ವಾಲ್ಮೀಕಿ ರಾಮಾಯಣದಲ್ಲಿರುವಂಥದ್ದು ಅದರ ಪರಿಣಾಮವಾಗಿ ಸೀತೆಯನ್ನು ಬಿಟ್ಟು ಬಿಟ್ಟಾಗ್ತದೆ ಅದು ನ್ಯಾಯವೇ ಅನ್ನೋ ಪ್ರಶ್ನೆ ಬರುತ್ತೆ ನಾನು ಉತ್ತರಕಾಂಡವನ್ನು ಸೀತೆ ದೃಷ್ಟಿಯಿಂದ ಬರೆದಿರೋದು ಇದೆಲ್ಲ ಸರಿ ಅವಳು ತ್ಯಾಗ ಎಲ್ಲ ತ್ಯಾಗ ಮಾಡಿದ್ಲು ಎಲ್ಲ ಸರಿ ಆದರೆ ಇಬ್ಬರು ಮಕ್ಕಳನ್ನು ಕತ್ಕೊಂಡು ನನ್ನ ನೀತರದೊಳಗೆ ಬಿಟ್ಟು ಬಿಟ್ಟಿದ್ದಾನಲ್ಲ ಅಂತಂದು ಅವಳು ನರಳೋದಿಲ್ವೇ ಅವಳು ಸಂಕಟ ಪಡೋದಿಲ್ವೇ ಅದು ನ್ಯಾಯವೇ ಇವತ್ತು ಕೂಡ ನಾವು ಅದನ್ನು ಯೋಚನೆ ಮಾಡೋದ್ರೆ ನಾವು ರಾಮಾಯಣ ಮಹಾಭಾರತವನ್ನು ಇವತ್ತು ನಾವು ನೋಡ್ತಾನೆ ಇರ್ತೀವಿ ಅದ ಪಾರಾಯಣ ಮಾಡ್ತಾನೆ ಇರ್ತೀವಲ್ಲ ಅದು ನ್ಯಾಯವೇ ಈ ಪ್ರಶ್ನೆ ಎಷ್ಟೋ ಜನ ಓದಿದ್ದಾರೆ ಇದು ಇಟ್ಟಿದ್ದಾರೆ ನಮ್ಮಲ್ಲಿ 20ನೇ ಶತಮಾನದಲ್ಲಂತೂ ರಾಮ ಈ ಮಾಡಿದ ಈ ಕೆಲಸ ತಪ್ಪು ಅಂತಾನೆ ಹೇಳ್ತಾರೆ ಇಲ್ಲ ಅವನ ಆದರ್ಶದ ಪುರುಷ ಅವನು ತಪ್ಪು ಮಾಡಲ್ಲ ಅದು ರಾಮನ ತಪ್ಪಲ್ಲ ಆ ಆದರ್ಶದ ತಪ್ಪು ನಮ್ಮ ಮಹಾತ್ಮ ಗಾಂಧಿಯವರು ಅವರು ಹಾಗೆ ಮಾಡೋರು ಉಪವಾಸ ಮಾಡಿಬಿಡೋರು ನೀವು ನನ್ನ ಅಹಿಂಸಾ ಮಾರ್ಗದಲ್ಲಿ ನೀವು ಹೋಗದೆ ಹೋದರೆ ನಾನು ಉಪವಾಸ ಮಾಡ್ತೀನಿ ಅದನ್ನೇ ಸಾಯ್ತೀನಿ ಅವಾಗ ಜನಗಳೆಲ್ಲ ಬೇಡಿ 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 ಮಾತ್ರ ನೀವು ಉಪವಾಸ ಮಾಡಬಾರ್ದು ಅಂತ ಹೇಳಿದ ಕೇಳೋರು ಯಾರು ಹೇಳ್ದ ಕೇಳೋರು ಈ ಹಿಂದೂಗಳು ಹೇಳ್ದ ಕೇಳೋರು ಆದರೆ ಜಿನ್ನ ಕೇಳಲೇ ಇಲ್ಲ ಉಪವಾಸ ಮಾಡಿ ಹಾಗೆ ಸತ್ತೋದು ಒಳ್ಳೇದು ಹೋಗಲಿ ಅವನು ಅನ್ನೋದು ನೋಡಿ ರಾಮಾಯಣದ ಕತೆ ಇದು ಸ್ವಯಂ ತನಿಗೆ ತಾನೆಯ ನೋವನ್ನು ನುಂಗೋದಿದೆಯಲ್ಲ ಅದರಿಂದ ನಾವು ಆಡ್ಬೋದು ಅನ್ನೋದು ಕೆಲವು ಸಂದರ್ಭದಲ್ಲಿ ನಡೆಯುತ್ತೆ ನಿಜ ಮನೇಲಿ ಎಷ್ಟೋ ಸಲ ಈ ಮಕ್ಕಳು ಹೀಗಿದ್ದೆ ತುಂಬ ಜಗಳ ಕಾಯ್ತಾ ಇದ್ರೆ ತಾಯಿ ನಾವು ಊಟನೇ ಮಾಡಲ್ಲ ಅಂತ ಹಾಗೇನೆ ಒಂದು ಮಂದಲ್ಲಿ ಹಾಕೊಂಡು ಮಲಗಿಬಿಡ್ತಾರೆ ಕೆಲವು ಮಕ್ಕಳಿಗಾದ್ರೂ ನಮ್ಮಮ್ಮ ನಮ್ಮ ಇಷ್ಟೊಂದೆಲ್ಲ ಕಷ್ಟಪಟ್ಟು ಎತ್ತು ಸಾಕಿ ಎಲ್ಲ ಮಾಡಿರೋಳು ನಾವು ಹೀಗೆ ಆಡಬಾರ್ದು ಸ್ವಲ್ಪ ಬಗ್ಗುತ್ತಾರೆ ಕೆಲವು ಪುಂಡು ಮಕ್ಕಳು ಬಗ್ಗುದೇ ಇಲ್ಲ ಅದಕ್ಕೆ ಆದರೆ ಇದು ನಮ್ಮಲ್ಲಿದೆ ಇವತ್ತು ಕೂಡ ಗಂಡನ ಮೇಲೆ ಸಿಟ್ಟು ಬಂದರೆ ಎಷ್ಟು ಇದರೊಳಗೆ ಊಟ ಮಾಡೋದೇ ಇಲ್ಲ ಅವತ್ತು ಅವನು ತಾನೇ ಬಗ್ಗುತ್ತಾನೆ ಅಂತವ ಇದು ರಾಮ ಮಾಡ್ದ ದ್ವಾಪರ ಯುಗಕ್ಕೆ ಬಂದರೆ ಕೃಷ್ಣ ಏನು ಮಾಡ್ದ ಅಂದರೆ ಯುದ್ಧ ಮಾಡಬೇಕು ಆ ಥರದೊಳ್ಳೆ ಕೃಷ್ಣ ಸಂಧಾನ ಮಾಡೋಕ್ಕೆ ದುರ್ಯೋಧನ ನಾಶನಕ್ಕೆ ಬರ್ತಾನಲ್ಲ ಆವಾಗ ದುರ್ಯೋಧನ ಬುದ್ಧಿ ಇವನಿಗೆ ಗೊತ್ತೇ ಇದೆ ಅವನು ಯುದ್ಧನೇ ನಿಶ್ಚಯ ಮಾಡ್ಕೊಂಡು ಬರ್ತಾನೆ ಆಮೇಲೆ ಯುದ್ಧರಂಗದೊಳಗೆ ಅರ್ಜುನ ಈ ನನ್ನ ಬಂಧು ಬಾಂಧವರನ್ನು ನನ್ನ ಗುರುಗಳನ್ನು ಹಿರಿಯರ
ಅರ್ಜುನನ್ನ ನಾನು ಯುದ್ಧದಲ್ಲಿ ಕೊಲ್ಲಬಹುದು, ಯಾಕೆಂದ್ರೆ ಅವರೇ ಎದುರುಗಡೆ ಬಂದ್ಬಿಟ್ಟು ನನ್ನ ವಿರುದ್ಧವಾಗಿ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದಾರೆ, ನಾನು ಅವರನ್ನು ಕೊಲ್ಲಿದ್ರೆ ನಾನು ಬೇಡ, ನನಗೆ ರಾಜ್ಯನೇ ಬೇಡ ಅಂತ ಹೇಳ್ತಾನೆ ಅರ್ಜುನ. ಅದು ಸಹಜ. ಆದ್ರೆ ಕೃಷ್ಣ ಹೇಳ್ತಾನೆ, ಮುಟ್ಟಾಳನಾಗಬೇಡ ನೀನು, ಕ್ಲೈಬ್ಯ. ಕ್ಲೈಬ್ಯ ಅಂದ್ರೆ ಶುದ್ಧ ಕನ್ನಡದೊಳಗೆ ಮುಟ್ಟಾಳ ಅಂತ. ಇಲ್ಲದೆ ಹೋದ್ರೆ ನೀವು ನಯವಾದ ಕನ್ನಡದಲ್ಲಿ ಹೇಳಬೇಕು ಅಂತ ಅಂದ್ರೆ ಹೆದರು ಪುಟ್ಲ ಅಂತ. ನೀನು ಕ್ಲೈಬ್ಯನಾಗಬೇಡ ಅಂತ ಹೇಳಿ ಅರ್ಜುನನಿಗೆ ಏನು ಹೇಳಬೇಕು ಫಿಲಾಸಫಿ ಅದನ್ನೇ ಹೇಳಿ, ಅದಕ್ಕೆ ಭಗವದ್ಗೀತೆ. ಭಗವದ್ಗೀತೆ ಏನು ಹೇಳುತ್ತೆ, ನಿನ್ನ ಕರ್ತವ್ಯ ಶಕ್ತಿಯಿಂದ ಶತ್ರುವನ್ನ ಕೊಲ್ಲುವುದು ನಿನ್ನ ಕರ್ತವ್ಯ. ಅದಕ್ಕೆ ಕಾರಣವಿದೆ, ಅವನು ಉದ್ದಕ್ಕೂ ಅಧರ್ಮದಲ್ಲಿ ನಡೆದಿದ್ದಾನೆ, ಅಧರ್ಮಕ್ಕೆ ಕೇಡು ತೀರಿಸ್ಕೊಳ್ದೆ ಹೋದ್ರು ನೀನೆಂತ ಕ್ಷತ್ರಿಯ. ನೋಡಿ, ದ್ವಾಪರ ಯುಗಕ್ಕೆ ಬಂದ್ರೆ ಕೃಷ್ಣ ಬಂದ್ಬಿಡ್ತಾನೆ. ಈಗ ನಮಗೆ ರಾಮ ಹೆಚ್ಚು ಕೃಷ್ಣ ಹೆಚ್ಚು ಅಂತ ನಾವು ಅದಕ್ಕೆ ಹೋಗಬಾರ್ದು. ಈ ಪ್ರಶ್ನೆ ಅಸಂಗತ. ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಇವನ ಕಾಲದೊಳಗೆ ದ್ವಾಪರ ಯುಗದೊಳಗೆ ತ್ರೇತಾಯುಗದಲ್ಲಿ ಇದು ಆದರ್ಶ ಅತಿಯಾಗಿತ್ತು. ಅವಾಗ ರಾಮ ಮೊದಲಾದವರ ಪಾತ್ರವನ್ನು ಸೃಷ್ಟಿ ಮಾಡಿದೆ. ದ್ವಾಪರ ಯುಗಕ್ಕೆ ಬಂದರೆ ವೆರೈಟೀಸ್ ಆಫ್ ಪೀಪಲ್, ಯಾರ್ಯಾರು ನಾವು ಹಿರಿಯರು ಅಂತ ಹೇಳ್ತೀವೋ ಅವರಲ್ಲಿರೋ ದೋಷಗಳು ಇದೆ. ಈ ಭೀಷ್ಮ ಬಹಳ ಹಿರಿಯರು, ಆದರೆ ದ್ರೌಪದಿಗೆ ಇದನ್ನ ಮಾನಭಂಗ ಆಗ್ತಾ ಇರಬೇಕಾದ್ರೆ ಇವರು ಏನು ಮಾಡಿದೆ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಯಾಕೆ ಗೆದ್ದಿಂದ ಅವ್ರಿಗೆ ಹೇಳ್ತಿಲ್ಲ ಅಯೋಗ್ಯ ಹಾಗೆ ಅಂತ ಅಂದ್ರು? ಯಾಕೆಂದ್ರೆ ಅವನ ಅನ್ನ ನಾನು ತಿಂದಿದ್ದೇನಲ್ಲ, ಯಾರದ್ದು ಅನ್ನ? ಅವ್ರಿಗೆ ರಾಜ್ಯ ಕೊಟ್ಟೋನೆ ಉಳಿಸಿ, ರಾಜ್ಯ ಕೊಟ್ಟೋನೆ ಭೀಷ್ಮ. ಅವ್ರು ಹೇಳ್ಬೇಕು, ಅಯೋಗ್ಯನ ನಿನಗೆ ರಾಜ್ಯ ಕೊಡ್ತಿರೋ ನಾನು ಏನಂತ ತಿಳ್ಕೊಂಡಿದ್ದೀನಿ ಅಂತ, ನೀನು ಹೊರದು ಬಿಡ್ತೀನಿ ಅಂತ ಅವ್ನು ಎದ್ದಿಂಚ್ಕೊಂಡಿದ್ರು. ಅವ್ರು ಎದುರ್ಕೊಳ್ಳೋರು ಇಲ್ಲ, ಎದುರ್ಕೊಂಡಿಲ್ಲ. ಅದ್ರಲ್ಲಿ ಹಿರಿಯರೆಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅಂದರೆ ಎಷ್ಟು ವೆರೈಟಿ ಪಾತ್ರಗಳು ಮಹಾಭಾರತದಲ್ಲಿ ಬಂದಿವೆ. ಇವೆಲ್ಲ ತುಕ್ಕೂ ಒಂದು ಕಳಸ ಇಟ್ಟಂತೆ ಕೃಷ್ಣನ ಪಾತ್ರ ಬರುತ್ತೆ. ಒಂದು ಒತ್ತಡದಲ್ಲಿ ನೋಡಿದ್ರೆ ಕೃಷ್ಣ ಏನಪ್ಪ ಅನ್ಯಾಯನೇ ಇದು ಮಾಡ್ತಾ ಇದ್ದಾನೆ ಅನ್ನಿಸ್ತೀವಿ. ಇನ್ನೊಂಥರದಲ್ಲಿ ನೋಡಿದ್ರೆ ಅವನಿಗೆ ಗೊತ್ತಿಲ್ಲದೆ ಇರು. ವಾಸ್ತವವಾಗಿ ಮಹಾಭಾರತದ ಕಥೆಯನ್ನ ನೀವು ತಗೊಂಡ್ರೆ ಇಡೀ ಭಾರತದ ಮುಂದಿನ ಒಂದು 1000 ವರ್ಷದ ಮುಂದೆ ಭಾರತ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದರಂತೆ ಇವನು ಕೆಲಸ ಮಾಡಿದವನು ಕೃಷ್ಣ ಆಗುತ್ತೆ. ಬಾರಿಯಾಗಿ ಬಾಕಿಯವ್ರ ಗಮನ ತಿಳುವಳಿಕೆ ಇರಲೇ ಇಲ್ಲ ಇದರಲ್ಲಿ. ಇಷ್ಟು ಆದರೂ ಕೃಷ್ಣ ತಾನು ಸಿಂಹಾಸನದ ಮೇಲೆ ಕೂರಲಿಲ್ಲ. ಎಷ್ಟು ಯುದ್ಧಗಳನ್ನು ಮಾಡಿದ ಕೃಷ್ಣ ಸಿಂಹಾಸನದ ಮೇಲೆ ಕೂರಲಿಲ್ಲ. ಈ ಇದರೊಳಗೆ ನರಕಾಸುರ ಅಂತ ಅವನದ್ದು ಒಂದು ಕತೆ ಬರುತ್ತಲ್ಲ, ನರಕಾಸುರ ಅಂದ್ರೇನು ಅಲ್ಲ, ಹೈವೇ ರಾಬರು, ವ್ಯಾಪಾರಿಗಳು ಜನಗಳು ಪ್ರಯಾಣಿಕರು ಹೋಗ್ತಾ ಇರಬೇಕಾದ್ರೆ ಅವ್ರು ಹೋಗೋದು ಅವ್ರು ಪಡೆದು ಹಾಕೋದು, ಅವ್ರ ಹತ್ರ ಇಲ್ಲೋರು ಇರುವಂತಹ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಳ್ಳೋದು, ಅವ್ರು ಹೆಂಗತ್ರನೂ ಹೊಂದ್ಕೊಂಬಂದ್ಬಿಡೋದು, ತಂದ್ಕೊಂಬಿಡೋದು. ಅಂಥವರನ್ನ ಕೃಷ್ಣ ಹೋಗಿ ಆ ನರಕಾಸುರನ್ನ ಕೊಂದು ಆ ಹೆಂಗಸರೆಲ್ಲ ಬಂದರು. ಆ ನರಕಾಸುರ ಕೈ ಕೇಳಿಗೆ ನಾವಿದ್ವಪ್ಪ, ನಾವಿಲ್ಲದೆ ನಮ್ಮ ಊರಿಗಂತ ಹೋದ್ರೆ ಯಾರೂ ನಮ್ಮನ್ನು ಸೇರಿಸಲ್ಲ, ನಾವು ಕೆಟ್ಟ ಹೋಗಿದ್ದೀವಿ, ನಿಜ ನಮ್ಮ ತಪ್ಪಲ್ಲ, ಅದು ಅವನು ಬಲಾತ್ಕಾರ ಮಾಡಿದ್ದಾನೆ ನಮ್ಗೇನು ಮಾಡ್ತೀಯ ಅಂತ ಕೃಷ್ಣನ್ ಕೇಳಿದ್ರೆ ಕೃಷ್ಣನ್ ಹೇಳ್ತಾನೆ, ತನ್ನ ತಂಗಡಿಗರನ್ನೆಲ್ಲ ಕರೆದು ಹೇಳ್ತಾನೆ, ಇದು ಎಷ್ಟು ಜನ ಹೆಂಗಸರಿದ್ದಾರೆ, ನೀವು ಒಬ್ಬೊಬ್ಬರಿಗೆ ಮದುವೆ ಮಾಡ್ಕೊಂಬಿಡಿ. ಅವಾಗ ಇವರು ಕೃಷ್ಣನ ಅನುಯಾಯಿಗಳು ಹೇಳ್ತಾರೆ, ಅವರೆಲ್ಲ ಕೆಟ್ಟೋಗಿರೋರು, ಅವ್ರು ನಾವು ಯಾಕೆ ಮದುವೆ ಮಾಡ್ಕೊಳಕ್ಕಾಗತ್ತೆ ಅಂತ. ಕೃಷ್ಣ ಹೇಳ್ತಾನೆ, ಕೆಟ್ಟೋಗಿರೋದು ಇಲ್ಲದೆ ಇರೋದು ಅವ್ರಿಗೇನಾಯ್ತು ಬಲವಂತವಾಗಿ ಅನ್ನೋದು ಮುಖ್ಯವಲ್ಲ, ಅವರು ಅಂತರಂಗ ಹೇಗಿತ್ತು, ಅವ್ರ ಮನಸಾರೆ ಕೆಟ್ಟರು ಅಥವಾ ಎಲ್ಲ ವಿಚಾರವಂತ ರಾಮಭಕ್ತರೇ
ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇದರಲ್ಲಿ ಭಾಗವಹಿಸುತ್ತೇನೆ ಅನ್ನೋದು ಗೊತ್ತಾದಂತ ಕೆಲವರು ನನ್ನ ಹತ್ರ ಬಂದು ಕೇಳಿದ್ರು ಸರ್ ನೀವು ರಾಮನ ಮಂದಿರಕ್ಕೆ ಹಣ ಕೂರಿಸುವಂತ ಸಭೆಗೆ ನೀವು ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು ಯಾಕಪ್ಪ ಅಂತ ನಾನು ಕೇಳಿದೆ ನೀವು ಉತ್ತರಕಾಂಡ ಬರೆದವರು ಸರ್ ಅಂದ್ರು ಈ ಮಾತು ನಿಮಗೆ ಅರ್ಥವಾಗಬೇಕಾದ್ರೆ ಉತ್ತರಕಾಂಡವನ್ನು ನಿಮ್ಮಲ್ಲಿ ಎಷ್ಟು ಜನ ಓದಿದ್ದೀರಾ ಕೈ ಎತ್ತಿ ನೋಡೋಣ ಸಾಕಷ್ಟು ಜನ ಓದಿದ್ದೀರಾ ಉತ್ತರಕಾಂಡದಲ್ಲಿ ಏನು ಬರುತ್ತೆ ಅಂದರೆ ಅದೆಲ್ಲರಿಗೂ ಗೊತ್ತಿರೋದೇನೆ ಕತೆ ಒಬ್ಬ ಅಗಸ ಇರ್ತಾನೆ ಅವನ ಹೆಂಡತಿನ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ ಅವಳು ಕಂಪ್ಲೇಂಟ್ ಮಾಡ್ತಾಳೆ ಆವಾಗ ಕೆಲವರು ನ್ಯಾಯ ಹೇಳಕ್ಕೆ ಬರ್ತಾರೆ ಬೇಡಪ್ಪ ನೀನು ವಾಪಸ್ ಕರ್ಕೋ ನಿನ್ನ ಹೆಂಡತಿನ ಅಂತವ ಅದಕ್ಕೆ ಅವನು ಹೇಳ್ತಾನೆ ಬಿಟ್ಟು ಹೆಂಡತಿ ಕಟ್ಕೊಳ್ಳೋದಕ್ಕೆ ನಾನು ಕೆಟ್ಟರಾಮನ ಅಲ್ಲ ಅಂದ್ಬಿಡ್ತಾನ ಅವನು ಇದೇ ಮಾತು ಬಿಟ್ಟು ಹೆಂಡತಿ ಕಟ್ಕೊಳ್ಳೋದು ನಾನು ಕೆಟ್ಟರಾಮನ ಅಲ್ಲ ಅಂತವ ಈ ಸುದ್ದಿ ರಾಮನಿಗೆ ತಿಳಿದು ಬಿಡುತ್ತೆ ಗೂಢಚಾರದಿಂದ ಅದಕ್ಕೆ ರಾಮ ಹೆಂಡತಿ ಬಿಟ್ಬಿಡ್ತಾನ ಅದ್ರಲ್ಲಿ ಇದು ಮೂಲದಲ್ಲಿರುವಂತಹ ಕಥೆ ಇದು ನಾನು ಉತ್ತರಕಾಂಡ ಬರೆಯುವಾಗ ಈ ಸಮಸ್ಯೆಯನ್ನ ಒಬ್ಬ ಕಾದಂಬರಿಕಾರ ಎದುರಿಸಲೇಬೇಕು ಅದಕ್ಕೆ ತನ್ನ ಅಭಿಪ್ರಾಯವನ್ನು ಅವನು ಹೇಳಲೇಬೇಕು ಇಲ್ಲಿ ಒಬ್ಬ ಯಾರೋ ಒಬ್ಬ ಸಾಧಾರಣವಾದ ಮನುಷ್ಯ ಏನೋ ಹೇಳ್ದ ಅವನ ಹೆಂಡತಿ ವಿಷಯದಲ್ಲಿ ಹಾಗೆ ಅಂತ ಅಂದರೆ ಅಲ್ಲ ಅದು ವಾಸ್ತವತೆ ಆಗಿರೋದಿಲ್ಲ ಇದು ಜನಾಭಿಪ್ರಾಯವಾಗಿರುತ್ತೆ ಎಲ್ಲ ಜನಗಳ ಅಭಿಪ್ರಾಯವಲ್ಲದೆ ಇದ್ರೂ ಒಂದು ಥರದೊಳಗೆ ಒಪಿನಿಯನ್ ಮೇಕರ್ಸ್ ಅಂತ ಇರ್ತಾರೆ ಕೆಲವರು ನಮ್ಮ ದೇಶದಲ್ಲೂ ಅಷ್ಟೇನೆಯ ಈಗಲೂ ಅಷ್ಟೇನೆಯ ಒಪಿನಿಯನ್ ಮೇಕರ್ಸ್ ಅಂತ ಇರ್ತಾರೆ ಕೆಲವು ನ್ಯೂಸ್ ಪೇಪರ್ನಲ್ಲಿ ಬರೀತಾರೆ ಭಾಷಣ ಮಾಡ್ತಾರೆ ಟಿ ವಿಯಲ್ಲಿ ಇಂಟರ್ವ್ಯೂ ಕೊಡ್ತಾರೆ ಹೌದು ಇದು ನಿಜ ಇರಬಹುದು ಅಂತ ವಿಚಾರವನ್ನು ಒಂದು ಒಪಿನಿಯನ್ನನ್ನು ಹುಟ್ಟಿಸಿಬಿಡ್ತಾರೆ ಅವರು ರಾಮ ವನವಾಸದಿಂದ ವಾಪಸ್ ಬರುವುದಕ್ಕೆ ರಾಜ್ಯದ ಆಡಳಿತ ಬಹಳ ಹದಗೆಟ್ಟು ಹೋಗಿತ್ತು ಭರತ ಭಕ್ತ ನಿಜ ರಾಮನ ಬಗ್ಗೆ ಅವನಿಗೆ ಬಹಳ ಪ್ರೀತಿ ಇತ್ತು ಭಕ್ತ ಎಲ್ಲನೂ ಸರಿ ಆದರೆ ಅವನು ರಾಮ ವಾಪಸ್ ಬಂದಾಗ ಭರತ ರಾಮನ ಬದಲು ಅವನ ಪಾದುಕೆ ತಗೊಂಡು ಬಂದು ಅದೊಂದು ಇಟ್ಕೊಂಡು ಅದಕ್ಕೆ ದಿನ ಪೂಜೆ ಮಾಡಿ ಆಡಳಿತ ನಡೆಸ್ತಿದ್ದಾನೆ ಹೀಗೆ ಮಾಡುವವನಿಗೆ ಯಾರು ಹೇಳಿದ ಮಾತು ಕೇಳ್ತಾರೆ ಇದು ರಾಮಾಯಣ ಮಹಾಭಾರತದಲ್ಲಿ ಜಾನಪದ ಅಂಶಗಳು ಬಹಳ ಸೇರಿವೆ ಸೇರಿ ಈಗಿರೋ ರಾಮಾಯಣ ಮಹಾಭಾರತ ಅದೊಂದು ಮೂಲದಲ್ಲಿರುವಂಥದ್ದಕ್ಕೆ ಎಷ್ಟೋ ಸೇರಿದೆ ಆದರೆ ಈ ಜಾನಪದದಿಂದ ಸೇರಿರುವಂಥದ್ದೇ ಸೇರಿ ಇವತ್ತು ದೊಡ್ಡ ರಾಮಾಯಣ ಗ್ರಂಥ ದೊಡ್ಡ ಮಹಾಭಾರತದ ಗ್ರಂಥ ಆಗಿರೋದು ನಮ್ಮ ಕಡೆ ಒಂದು ಕಥೆ ಇದೆ ಅದನ್ನ ನಾಟಕದಲ್ಲೂ ಕೂಡ ತೋರಿಸ್ತಾರೆ ಭರತ ರಾಜ್ಯ ಆಳ್ತಾ ಇರ್ತಾನೆ ಆವಾಗ ಜನಗಳಿಗೆ ಭಯನೇ ಇರಲ್ಲ